ಕಡಲೆಕಾಳು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿರುವ ಆಹಾರಗಳಲ್ಲಿ ಒಂದಾಗಿದೆ. ಇದನ್ನು ಅನೇಕ ಜನರು ತಿನ್ನಲು ಇಷ್ಟಪಡುತ್ತಾರೆ. ಕಡಲೆಕಾಳಿನಲ್ಲಿ ಫೈಬರ್ ಸಮೃದ್ಧವಾಗಿದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿ ಇರಿಸುತ್ತದೆ. ಇದಲ್ಲದೆ ಇದರ ಕಬ್ಬಿಣದ ಅಂಶವು ದೇಹದಲ್ಲಿನ ರಕ್ತದ ಕೊರತೆಯನ್ನ ನಿವಾರಿಸುತ್ತದೆ ಮತ್ತು ಶಕ್ತಿಯನ್ನ ಹೆಚ್ಚಿಸುತ್ತದೆ. ಇದಲ್ಲದೆ ಮಾಂಸಖಂಡಗಳು ದುರ್ಬಲವಾಗಿರುವ ಅಥವಾ ದೇಹದ ರಚನೆಯು ದುರ್ಬಲವಾಗಿರುವ ಜನರು ಕಡಲೆಕಾಳು ತಿನ್ನುವುದು ಪ್ರಯೋಜನಕಾರಿಯಾಗಿದೆ. ಆದರೆ ಕೆಲವೊಂದು ಸಮಸ್ಯೆ ಇರುವ ಜನರು ಕಡಲೆಕಾಳುಗಳನ್ನ ತಿನ್ನಬಾರದು ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಆ ಸಮಸ್ಯೆಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಡಲೆಯು ಪ್ಯೂರಿನ್ ಎಂಬ ರಾಸಾಯನಿಕವನ್ನ ಹೊಂದಿರುತ್ತದೆ ಮತ್ತು ಈ ಪ್ಯೂರಿನ್ಗಳನ್ನ ವಿಭಜಿಸಿದಾಗ ಹೆಚ್ಚುವರಿ ಯೂರಿಕ್ ಆಮ್ಲವು ಉತ್ಪತ್ತಿಯಾಗುತ್ತದೆ. ಇದರ ಪರಿಣಾಮವಾಗಿ ಗೌಟ್ ಉಂಟಾಗುತ್ತದೆ. ಗೌಟ್ ಕೀಲುಗಳಲ್ಲಿ ಯೂರಿಕ್ ಆಸಿಡ್ ಸ್ಫಟಿಕಗಳ ಶೇಖರಣೆಯಿಂದ ಉಂಟಾಗುವ ಸಂಧಿವಾತದ ಒಂದು ವಿಧವಾಗಿದೆ. ಇದು ಕೀಲು ನೋವನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಕೀಲು ನೋವಿನ ಸಮಸ್ಯೆ ಇರುವವರು ಅಥವಾ ಸಂಧಿವಾತದ ಸಮಸ್ಯೆಗಳನ್ನ ಹೊಂದಿರುವವರು ಕಡಲೆಕಾಳುಗಳನ್ನ ತಿನ್ನುವುದನ್ನ ತಪ್ಪಿಸಬೇಕು. ಇನ್ನು ಕಡಲೆ ಸೇರಿದಂತೆ ಹೆಚ್ಚಿನ ಪ್ರೋಟೀನ್ ಇರುವ ದ್ವಿದಳ ಧಾನ್ಯಗಳಿಂದ ಕೆಲವರಿಗೆ ಅಲರ್ಜಿ ಇರುತ್ತದೆ. ಕೆಲವರಿಗೆ ಕಡಲೆ ತಿಂದ ನಂತರ ತುರಿಕೆ, ವಾಂತಿ ಅಥವಾ ಅಲರ್ಜಿ ಉಂಟಾಗುತ್ತದೆ. ಹಾಗಾಗಿ ಈ ಸಮಸ್ಯೆ ಇರುವವರು ಅದನ್ನ ತಿನ್ನುವುದನ್ನ ತಪ್ಪಿಸಬೇಕು. ಈ ಸಮಸ್ಯೆ ಎಲ್ಲವೂ ಪ್ರೋಟೀನ್ ಅಲರ್ಜಿ ಅಥವಾ ಆಹಾರ ಅಲರ್ಜಿಯಿಂದ ಸಂಭವಿಸುತ್ತದೆ. ಈ ಕಾರಣಕ್ಕಾಗಿ ನೀವು ವಾಕರಿಕೆ, ಹೊಟ್ಟೆ ನೋವು ಮತ್ತು ಚರ್ಮದ ತುರಿಕೆ ಹೊಂದಬಹುದು. ಹಾಗಾಗಿ ಈ ಅಲರ್ಜಿ ಇರುವವರು ಕಡಲೆಯನ್ನ ಸೇವಿಸುವ ಮೊದಲು ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಅಷ್ಟೇ ಬೀಟಾ ಬ್ಲಾಕರ್ಗಳಂತಹ ಔಷಧಿಗಳನ್ನ ತೆಗೆದುಕೊಳ್ಳುವ ಜನರು ಕಡಲೆಯನ್ನ ಸೇವಿಸುವುದಕ್ಕೂ ಮುನ್ನ ಯೋಚಿಸಬೇಕು. ಇದರಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಹೆಚ್ಚಾಗಿರುತ್ತದೆ. ಆದ್ದರಿಂದ ಹೃದಯ ಕಾಯಿಲೆಗೆ ಬೀಟಾ ಬ್ಲಾಕರ್ಗಳಂತಹ ಔಷಧಿಗಳನ್ನ ತೆಗೆದುಕೊಳ್ಳುತ್ತಿರುವ ಜನರು ತಮ್ಮ ರಕ್ತದಲ್ಲಿ ಪೊಟ್ಯಾಸಿಯಂ ಮಟ್ಟವನ್ನ ಹೆಚ್ಚಿಸಬಹುದು. ಆದ್ದರಿಂದ ಅವರು ತಮ್ಮ ಪೊಟ್ಯಾಸಿಯಂ ಸೇವನೆಯ ಬಗ್ಗೆ ಜಾಗರೂಕರಾಗಿರಬೇಕು. ಇನ್ನು ದ್ವಿದಳ ಧಾನ್ಯಗಳನ್ನ ತಿಂದ ನಂತರ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಹೆಚ್ಚಿನವರನ್ನ ಕಾಡುತ್ತದೆ. ಹಸಿ ಕಡಲೆಯು ಚೆನ್ನಾಗಿ ಜೀರ್ಣವಾಗುವುದಿಲ್ಲ. ಬೇಯಿಸಿದ ಕಡಲೆಯು ಸಂಕೀರ್ಣವಾದ ಸಕ್ಕರೆಗಳು, ಅಲಿಗೋಸ್ಯಾಕರೈಡ್ಗಳು, ಡೈಸ್ಯಾಕರೈಡ್ಗಳು, ಮೊನೋಸ್ಯಾಕರೈಡ್ಗಳು ಮತ್ತು ಪಾಲಿಯೋಲ್ಗಳನ್ನು ಸಹ ಒಳಗೊಂಡಿರುತ್ತದೆ. ಇದು ಜೀರ್ಣವಾಗಲು ಕಷ್ಟವಾಗಬಹುದು ಮತ್ತು ಕರುಳಿನಿಂದ ಸಂಪೂರ್ಣವಾಗಿ ಹೀರಲ್ಪಡುವುದಿಲ್ಲ. ಈ ಸಕ್ಕರೆಗಳು ದೊಡ್ಡ ಕರುಳಿನಲ್ಲಿ ಬ್ಯಾಕ್ಟೀರಿಯಾದಿಂದ ಕೂಡಿರುತ್ತವೆ ಮತ್ತು ಕರುಳು ಊದಿಕೊಳ್ಳುವ ಸಮಸ್ಯೆ ಉಂಟಾಗುತ್ತದೆ. ಅದು ಅಸ್ವಸ್ಥತೆಯನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಜೀರ್ಣಾಂಗ ವ್ಯೂಹದ ಕಾಯಿಲೆಗಳನ್ನ ಹೊಂದಿರುವ ಜನರು ಕಡಲೆಯನ್ನ ತಿನ್ನದೇ ಇರುವುದು ಒಳ್ಳೆಯದು. ಇನ್ನು ಕಿಡ್ನಿ ಕಲ್ಲುಗಳಿಂದ ಅನೇಕ ಜನರು ತೊಂದರೆಗೊಳಗಾಗುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕಡಲೆಕಾಳುಗಳು ತಿನ್ನುವುದರಿಂದ ಈ ಜನರ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ವಾಸ್ತವವಾಗಿ ಕಡಲೆಯು ಆಕ್ಸಲೇಟ್ಗಳನ್ನು ಹೊಂದಿರುತ್ತದೆ. ಇದು ಮೂತ್ರದ ಮೂಲಕ ಮೂತ್ರಪಿಂಡಗಳಿಂದ ಹೊರಹಾಕಲ್ಪಡುತ್ತದೆ. ದೇಹದಲ್ಲಿ ಆಕ್ಸಲೇಟ್ ಮಟ್ಟವು ಹೆಚ್ಚಾದಂತೆ ಅವು ಕ್ಯಾಲ್ಸಿಯಂನೊಂದಿಗೆ ಮೂತ್ರಪಿಂಡದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲುಗಳನ್ನು ಉತ್ಪತ್ತಿ ಮಾಡುತ್ತವೆ. ರಕ್ತದಲ್ಲಿನ ಯೂರಿಕ್ ಆಮ್ಲದ ಮಟ್ಟದಲ್ಲಿನ ಹೆಚ್ಚಳವು ಮೂತ್ರಪಿಂಡದ ಕಲ್ಲುಗಳ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಇದು ಮೂತ್ರಪಿಂಡದ ನೋವನ್ನ ಹೆಚ್ಚಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.